नमस्ते वीक्षकरे निम्म नेचिन जननायक कार्यक्रम के आत्मीयवाद स्वागत नाविवत त्रासिय ग्राम पंचायत मेंबर जो बनी किरु परिचय सर नमस्ते सर तम हेसर सर तब यहा ग्राम पंचायत सर इवे ग्राम पंचायत लेवल धुन इको मोदी मंडल पंचायती अथवा तालूक पंचायत ಫಸ್ಟ್ ಟೈಮ್ ಇದೆ ಪಂಚಾಯತಿಯಲ್ಲಿ ಮೆಂಬರ್ ಆಗಿದ್ರಾ ಫಸ್ಟ್ ಟೈಮ್ ಇದೆ ಪಂಚಾಯತಿ ಮೆಂಬರ್ ಆಗಿದ್ರಾ ಹಾ ಓಕೆ ಸರ್ ಸರ್ ಇವಾಗ ತಾವು ತಮ್ಮದು ರಾಜಕೀಯ ಅಂದ್ರೆ ನಿಮ್ಮ ಸ್ವಂತ ವೃತ್ತಿ ಯಾವುದು ಮೀನುಗಾರಿಕೆ ಮೀನುಗಾರಿಕೆ ಓಕೆ ಸರ್ ತಾವು ಮೀನುಗಾರಿಕೆ ಮಾಡ್ಕೊಂಡು ರಾಜಕೀಯಕ್ಕೆ ಬರಬೇಕು ಅಂತ ಹೇಗೆ ಅನ್ಕೊಂಡ್ರಿ ಅಂದ್ರೆ ಬೇರೆವರಿಂದ ರಾಜಕೀಯ ಇರ್ತಾರಲ್ಲ ಅದೇ ಹಾ ಅಂದ್ರೆ ನರೇಂದ್ರ ಮೋದಿ ಅಂತ ಎಕ್ಸಾಂಪಲ್ ನರೇಂದ್ರ ಮೋದಿ ಅಂತ ವಾಜಪೇಯಿ ಅಂತ ಮುಂತಾರ ಸ್ವಲ್ಪ ಸಪೋರ್ಟ್ ಮಾಡ್ತಿದ್ರಲ್ಲ ಅಂದ್ರೆ ಅವರು ನೋಡಿ ಸ್ವಲ್ಪ ಇದೆ ಅಂತ ಅದಕ್ಕೋಸ್ಕರ ರಾಜಕೀಯದಲ್ಲಿ ಸ್ವಲ್ಪ ಇಂಟರೆಸ್ಟ್ ಆಯ್ತು ತಾವು ರಾಜಕೀಯಕ್ಕೆ ಬಂದ ಮುಖ್ಯ ಉದ್ದೇಶ ಏನು ಮುಖ್ಯ ಜನರ ಸ್ವಲ್ಪ ಸೇವೆ ಮಾಡಬೇಕು ಅಂತ ಜನಗಳ ಸೇವೆ ಮಾಡಬೇಕು ಅಂತ ತಾವು ರಾಜಕೀಯಕ್ಕೆ ಬಂದಲ್ಲಿ ಗ್ರಾಮದಲ್ಲಿ ಏನೆಲ್ಲ ಬದಲಾವಣೆಗಳಾಗಿವೆ ಏನೆಲ್ಲ ಅಭಿವೃದ್ಧಿ ಕೆಲಸಗಳಾಗಿವೆ ಬದಲಾವಣೆ ಪಂಚಾಯತಿಯಲ್ಲ ಇನ್ನೋರಿಗೆ ಅನುದಾನ ಸ್ವಲ್ಪ ಬರೋದು ಸ್ವಲ್ಪ ಕಮ್ಮಿ ಪಂಚಾಯತಿ ಅನುದಾನ ಸ್ವಲ್ಪ ಬರೋದು ಸ್ವಲ್ಪ ಕಮ್ಮಿ ಇರುತ್ತೆ ಅಂದ್ರೆ ಅಷ್ಟೊಂದು ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಪಂಚಾಯತಿ ಅಲ್ಲ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಆದ್ರೆ ಎಂಎಲ್ಎ ಫಂಡ್ ಇಂದ ಮಾಡ್ ಕೆಲಸ ಬೇಕಾದ್ರೆ ಮಾಡಬಹುದು ಅಲ್ಲ ಎಂಎಲ್ ಇಂದ ಬರೋ ಸ್ವಲ್ಪ ಅಂದ್ರೆ ಕೆಂಪ್ ಮಣ್ಣಿದಕ್ಕೋಸ್ಕರ ಸ್ವಲ್ಪ ಕೆಲಸ ಮಾಡಿದ್ರು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡಿದ್ದೀನಿ ಅಂದ್ರೆ ಮೋರಿ ಮೋರಿ ಮಾಡಿದ್ದೀನಿ ಕಂಚಗೋಡಲ್ಲಿ ಅಂದಾಜು ಎಸ್ಟಿಮೇಟ್ ಅಂತ 40,000 ಓಕೆ ಸರ್ ನಿಮ್ಮದು ಇನ್ನು 2 ವರ್ಷ ಟರ್ಮ್ ಇದೆ ಅಲ್ಲಿ ತನಕ ಈ ಗ್ರಾಮದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಮಾಡಬೇಕು ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅಂದ್ಕೊಂಡಿದ್ದೀರಾ ಪಂಚಾಯತಿಯಿಂದ ಅನುದಾನ ಬಂದ್ರೆ ಏನು ಬೇಕಾದ ಕೆಲಸ ಮಾಡಬಹುದು ಪಂಚಾಯತಿಯಿಂದ ಅನುದಾನ ಬರಲ್ಲ 8 ಲಕ್ಷ ಅನುದಾನ ಬರ್ತದೆ ಅಷ್ಟೊಂದು ಬರಬೇಕು ಅನುದಾನ ಬರು ಸ್ವಲ್ಪ ಕಮ್ಮಿ ಬರುತ್ತೆ ಅದರಲ್ಲಿ ಇದ್ದು ಸ್ವಲ್ಪ ಕಟ್ ಆಗ್ತದೆ ಅದರ ಪರ್ಸೆಂಟ್ ಅಷ್ಟು ಕಟ್ ಆಗಿ ಗ್ಯಾರಂಟಿ ದಾರಿ ದೀಪ ಗೊತ್ತಾಗುತ್ತೆ ಅದಕ್ಕೋಸ್ಕರ ಅನುದಾನ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಅನುದಾನ ಸಿಎಂ ಅಲ್ಲಿಂದ ಸಿಎಂ ಅಂದ್ರೆ ಡೈರೆಕ್ಟ್ ಪಂಚಾಯತಿ ಸ್ವಲ್ಪ ಅನುದಾನ ಕೊಟ್ಟರೆ ಕೆಲಸ ಮಾಡಬಹುದು ಅನುದಾನ ಇವಾಗ ನೀವು ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಆಗಿದ್ದೀರಾ ನೆಕ್ಸ್ಟ್ ಇವಾಗ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬರ್ತಾ ಇದೆ ತಮಗೆ ಏನಾದರೂ ಚಾನ್ಸ್ ಸಿಕ್ಕಿದ್ರೆ ಸ್ಪರ್ಧಿಸುವಂತ ಅವಕಾಶ ಸಿಕ್ಕಿದ್ರೆ ನಿಂತ್ಕೋತೀರಾ ಅದರ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಸರ್ ಅಂದ್ರೆ ಪಂಚಾಯತ್ ನಂಬರ್ ಇದ್ರೆ ಪರವಾಗಿಲ್ಲ ಸಾಕು ಪಂಚಾಯತ್ ನಂಬರ್ ಕೆಲಸ ಇದರಲ್ಲಿ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ ಅಂದ್ರೆ ಕೆಲಸ ಅನುದಾನ ಬರಲ್ಲ ಮತ್ತೆ ತಾಲೂಕು ಪಂಚಾಯತ್ ಕೆಲಸ ಅನುದಾನ ಬಂದ್ರೆ ಎಲ್ಲ ಪಂಚಾಯತ್ ಪಂಚಾಯತಿಗೆ ಅನುದಾನ ಸ್ವಲ್ಪ ಮಾಡಬೇಕಾದ ಅಲ್ಲಿಂದ ನಮ್ಮಲ್ಲಿ ಎಂಎಲ್ ಅಥವಾ ಎಂಎಲ್ ಅಥವಾ ಎಂಪಿ ಎಲ್ಲ ಅನುದಾನ ಬಂದ್ರೆ ಕೆಲಸ ಬೇಕಾದ ಮಾಡಬಹುದಿತ್ತು ಈಗ ಅನುದಾನ ಕಡಿಮೆ ಬರ್ತಾ ಇದೆ ಅಂತ ಓಕೆ ಸರ್ ಇವಾಗ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಯಾವುದೇ ಆದಂತ ಒಂದು ಪಕ್ಷ ಬರುವುದಿಲ್ಲ ನೀವು ಯಾವ ಪಕ್ಷದ ಫಾಲೋವರ್ಸ್ ಆಗಿದ್ದೀರಾ ಸಪೋರ್ಟರ್ಸ್ ಆಗಿದ್ದೀರಾ ಪಂಚಾಯತ್ ಅಲ್ಲಿ ಒಳಗೆ ಅಥವಾ ಔಟ್ ಸೈಡ್ ಇಂದ ನೀವು ಅಂದ್ರೆ ನೀವು ಗೆದ್ದಂತ ಸಮಯದಲ್ಲಿ ಯಾವ ಪಕ್ಷದ ಫಾಲೋವರ್ಸ್ ಆಗಿದ್ದೀರಾ ನಾ ಫಸ್ಟ್ ಪಕ್ಷೇತರ ನಿಂತ್ಕೊಂಡೆ ಪಕ್ಷೇತರ ನಿಂತ್ಕೊಂಡು ಆಮೇಲೆ ಬಿಜೆಪಿಗೆ ಸ್ವಲ್ಪ ಸಪೋರ್ಟ್ ಮಾಡಿದೆ ಇಲ್ಲ ಪಕ್ಷೇತರ ನಿಂತ್ಕೊಂಡ್ರೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಯಾವುದೇ ಒಂದು ಪಕ್ಷದಲ್ಲಿ ಹೋಗ್ಬೇಕು ಕಾಂಗ್ರೆಸ್ ಅಥವಾ ಬಿಜೆಪಿ ಅದಕ್ಕೋಸ್ಕರ ಬಿಜೆಪಿಯಲ್ಲಿ ಸ್ವಲ್ಪ ಅಂದ್ರೆ ಆ ಟೈಮಿಗೆ ಸಿಎಂ ಆ ಟೈಮಿಗೆ ಬಿಜೆಪಿ ಗೌರ್ಮೆಂಟ್ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಸಪೋರ್ಟ್ ಮಾಡಿದೆ ಅಷ್ಟೇ ಇವಾಗ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಒಬ್ಬ ಮೆಂಬರ್ ಆಗಬೇಕು ಅಂದ್ರೆ ಯಾವುದೇ ಕ್ವಾಲಿಫಿಕೇಶನ್ ವಿದ್ಯಾಭ್ಯಾಸದ ಅರ್ಹತೆ ಇಲ್ಲ ಬಟ್ ನಿಮ್ಮ ಪ್ರಕಾರ ಈಗ ಕ್ವಾಲಿಫಿಕೇಶನ್ ಬೇಕಾ ಅಥವಾ ಬೇಡವಾ ಅಂತ ಬೇಕಾಗ್ತದೆ ಸರ್ ಕನಿಷ್ಠ ಅಂದ್ರೆ ಎಷ್ಟು ಬೇಕು ಕನಿಷ್ಠ ಅಂದ್ರೆ ಎಸ್ಎಲ್ಸಿ ಬೇಕಾಗ್ತದೆ ಕನಿಷ್ಠ ಅಂತ ಮಾಡಬೇಕು ಅಂತ ಇವಾಗ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ನೀವು ತುಂಬಾ ಯೋಜನೆಗಳನ್ನು ಹಾಕೊಂಡಿದ್ದೀರಾ ಅದು ಅಲ್ಲದೆ ಸರ್ ನಿಮ್ಮ ಇವಾಗ ನೀವು ವಿನ್ ಆಗಿ ಬಂದ ಮೇಲೆ ಈ ಗ್ರಾಮದ ಜನರ ಮತ್ತು ನಿಮ್ಮ ನಡುವಿನ ಸಂಬಂಧ ಹೇಗಿದೆ ಸಂಬಂಧ ಜನರ ಹತ್ರ ಕೆಲವರು ವಿನ್ನಾದ ಮೇಲೆ ಜನರು ಸ್ವಲ್ಪ ಒಳ್ಳೆ ರೀತಿ ಮಾತಾಡ್ತಿದ್ದಾರೆ ಈಗ ಸ್ವಲ್ಪ ಒಳ್ಳೆ ರೀತಿ ಮಾತಾಡ್ತಾರೆ ಏನಾದ್ರೂ ಪಂಚಾಯತಿಯಿಂದ ಏನಾದರೂ ಅನುದಾನದ ಅಂದ್ರೆ ರೇಷನ್ ಕಾರ್ಡ್ ಬಗ್ಗೆ ಎಂತ ಸಂದೇಶವ್ರಿಗೆ ಏನಾದರೂ ಬಂದ್ರೆ ನಾ ಕೆಲವರು ಹೇಳ್ತೇನೆ ಯಾರಿಗೆ ಇಲ್ಲ ಆ ಥರ ಹೇಳ್ತೇನೆ ಅಂದ್ರೆ ಮೊನ್ನೆಷ್ಟರಿಗೆ ರೇಷನ್ ಕಾರ್ಡ್ ಬಗ್ಗೆ ಎಲ್ಲ ಬದಲಾವಣೆ ಮಾಡಬೇಕು 2018ರಿಂದ ಅದನ್ನು ಪ್ರತಿ ಮನೆಗೆ ಹೇಳಿದ್ದೀನಿ ನಾನು ಅದರ ಮನೆಗೆ ಕೆಲವರಿಗೆಲ್ಲ ಖುಷಿ ಆಯ್ತು ಕೆಲವರಿಗೆಲ್ಲ ಇದರ ಬಗ್ಗೆ ಅಂದ್ರೆ ಜನ ಸ್ವಲ್ಪ ಸಂಪರ್ಕ ಮಾಡಿದ್ರೆ ಒಳ್ಳೆಯದು ಅದಕ್ಕೋಸ್ಕರ ಇದು ಮಾಡಿದ್ರು ಅಷ್ಟೇ ಇವಾಗ ಎಲ್ಲಂದ್ರಲ್ಲಿ ಭ್ರಷ್ಟಾಚಾರದ ರಾಜಕಾರಣ ನಡೀತಾ ಇದೆ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಅದ್ರ ಬಗ್ಗೆ ನಾವು ಪಂಚಾಯತ್ ನಂಬರ್ ಅದ್ರ ಬಗ್ಗೆ ಹೇಳಲಿಕ್ಕೆ ಅಷ್ಟಂತ ಹೇಳಲಿಕ್ಕಾಗಲ್ಲ ಸರ್ ಹಾಗೆ ಆದ್ರೆ ಬೇರೆಯವರು ಹೇಳ್ಬೋದು ಅಂದ್ರೆ ಎಂಎಲ್ಎ ಅವರು ಇದು ಮಾಡುವ ನಮ್ಗೆ ಹೇಳಿ ಸರಿಯಾಗಲ್ಲ ಇವಾಗ ಎಂಎಲ್ಎಗಳು ಎಂಪಿಗಳು ಎಂಎಲ್ಸಿಗಳು ಏನು ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಅವ್ರಿಗೆ ನೀವು ಏನು ಕೋರಿಕೆ ಇಡ್ತೀರಾ ನಮ್ಮ ವಾಹಿನಿ ಮೂಲಕ ನಿಮ್ದು ಪಂಚಾಯತ್ ವ್ಯಾಪ್ತಿಯಲ್ಲಿ ಇವಾಗ ಏನು ಕೋರಿಕೆ ಇಡ್ತೀರಾ ಕೋರಿಕೆ ಅಂದ್ರೆ ಅಲ್ಲಿಂದ ಬಜೆಟ್ ಎಲ್ಲ ಡೈರೆಕ್ಟ್ ಪಂಚಾಯತಿಗೆ ಕೊಟ್ಟಿದ್ರೆ ಸ್ವಲ್ಪ ಯೂಸ್ ಆಗ್ತಾ ಇತ್ತು ಉಪಯೋಗ ಆಗ್ತಾ ಇತ್ತು ಅಂತ
ಓಕೆ ನೀವು ನಿಮ್ಮನ್ನ ರಾಜಕೀಯಕ್ಕೆ ಕರೆ ತಂದವರು ಯಾರು ಅಂದ್ರೆ ನಿಮಗೆ ಗುರು ಅಥವಾ ರೋಲ್ ಮಾಡಲ್ ಯಾರಾದ್ರೂ ಇದ್ದಾರೆ ರಾಜಕೀಯಕ್ಕೆ ಬರಬೇಕು ಅಂತ ಸ್ಫೂರ್ತಿ ಸ್ಫೂರ್ತಿ ಇದ್ದಾರೆ ಸರ್ ಯಾರು ಸರ್ ನಮಗೆ ಮೊದಲಿಂದ ಇವರು ಲಕ್ಷ್ಮೀನಾರಾಯಣ ಅವರು ತುಂಬಾ ಕೃತಜ್ಞತೆಗಳು ನಮಗೆ ಪಂಚಾಯತ್ ನಂಬರ್ ಸಪ್ಪ ಕೆಲಸ ಕೊಟ್ಟಿದ್ದಾರೆ ಸ್ವಲ್ಪ ಹೆಮ್ಮೆ ಪಡುತ್ತೇನೆ ಹಾಗೆ ಮತ್ತೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಸ್ವಲ್ಪ ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ ಪ್ರಣಯ್ ಕುಮಾರ್ ಶೆಟ್ಟಿ ಅಂತ ಅವರು ಕೂಡ ಕೃತಜ್ಞತೆಗಳನ್ನು ಓಕೆ ಸರ್ ನೀವು ಇಲ್ಲಿ ತನಕ ಬರಬೇಕು ಅಂದರೆ ಒಬ್ಬ ಪಂಚಾಯತ್ ಮೆಂಬರ್ ಆಗಬೇಕು ಅಂದರೆ ಮುಖ್ಯ ಕಾರಣ ಜನಗಳು ನಿಮ್ಗೆ ಓಟಕ್ಕೆ ಗೆಲ್ಸಿರೋ ಜನಗಳು ನೀವು ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಜನ ನಿಮಗೆ ಓಟಕ್ಕೆ ಗೆಲ್ಸಿರುವಂಥ ಮತದಾರರಿಗೆ ನೀವು ಏನು ಹೇಳೋಕ್ಕೆ ಬಯಸ್ತೀರಾ ಅಂತ ನಮ್ಮ ವಾಹಿನಿ ಮೂಲಕ ಹೇಳಲಿಕ್ಕೆ ಏನು ಗ್ರಾಮ ಪಂಚಾಯತ್ ಇಲ್ಲಾಂದ್ರೆ ಓಟಕ್ಕೆ ಗೆಲ್ಸಿದಾರಲ್ವ ನಿಮ್ಮನ್ನ ಅವ್ರಿಗೆ ಏನು ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತೀರಿ ಅವರು ತುಂಬ ಏನು ಹೇಳಲಿಕ್ಕೆ ಅದರ ಬಗ್ಗೆ ಏನು ಉಂಟು ಓಕೆ ಸರ್ ನಿಮ್ಮ ರಾಜಕೀಯ ಜೀವನ ಹೀಗೆ ಮುಂದುವರಿಲಿ ನಿಮ್ಮಿಂದ ಈ ಗ್ರಾಮದ ಜನರಿಗೆ ಒಂದು ಉಜ್ವಲವಾದ ಭವಿಷ್ಯ ಸಿಗಲಿ ನಿಮ್ಮಿಂದ ಇನ್ನೂ ಉತ್ತಮ ಕಾರ್ಯಗಳು ಹೊರಹೊಮ್ಮಲಿ ಹಾಗೂ ತಮ್ಮ ಬಿಡುವಿಲ್ಲದ ವೇಳೆಯಲ್ಲಿ ನಮ್ಮ ವಾಹಿನಿ ಜೊತೆಗೆ ನಿಮ್ಮ ಮನದಾಳದ ಮಾತನ್ನು ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದ